ಎಂಥ ಭ್ರಷ್ಟನೆ ಬರಲಿ ನಿಮ್ಮಿಂದ ಬದಲಾಗಲಿಕ್ಕೆ ಬದಲಾಯಿಸಕ್ಕೆ ಚಾನ್ಸ್ ಇದೆ. ಯಾಕಂದ್ರೆ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗಿರುವಷ್ಟು ಶಕ್ತಿ ಬೇರೆ ಯಾವುದಕ್ಕೂ ಇರೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಕಳಕಳಿಯಾಗಿ ಪ್ರಾರ್ಥಿಸ್ತೀನಿ, ಮಾನವೀಯ ಧರ್ಮ, ಪ್ರಕೃತಿ ಧರ್ಮ ಮತ್ತು ಪತ್ರಿಕಾ ಧರ್ಮಕ್ಕೆ ನೀವು ಮತ್ತಷ್ಟು ಸಪೋರ್ಟ್ ಕೊಡಿ. ಈ ಸಮಾಜ ನಿಮಗೆ ನಿಮ್ದೆಲ್ಲ ಮುಂದೆ ಕೂತವ್ರದೆಲ್ಲ ಕೂದಲೆಲ್ಲ ಬಿಳಿ ಬಿಳಿ ಆಗಿದೆ. ನಾವೆಲ್ಲ ಜೀವನ ನೋಡಿ ಆಯಿತು, ಆದರೆ ನಮ್ಮ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಶಾಂತಿಯಿಂದ ಬಾಳಬೇಕು. ಅವರು ಕೂಡ ಒಳ್ಳೆ ವಿದ್ಯೆ ಕಲಿಬೇಕು, ಅವರು ಸಮೃದ್ಧಿಯಾಗಿ ಬಾಳಬೇಕು ಅಂತಾದರೆ ನೀವು ಇವತ್ತು ನಿಮ್ಮ ಪುಕ್ಕಳತನ ಏನು ಹೇಳಿತನವನ್ನು ಬಿಟ್ಟುಬಿಡಿ. ದಯವಿಟ್ಟು ನಾವು ಬೀಜ ಇಲ್ಲದವರಂಗೆ ವರ್ತಿಸಿದ್ಬಿಟ್ರೆ ನಾಳೆ ನಮಗೆ ಮಕ್ಕಳೇ ಬೀಜ ಇಲ್ಲದಂಗೆ ಹುಟ್ಟುಬಿಡ್ತವೆ. ಅರ್ಥ ಮಾಡ್ಕೊಳ್ಳಿ, ನಾನು ಹೇಳುವಂಥ ದೊಡ್ಡ ಹೇಡಿಗಳ ಸಾಮ್ರಾಜ್ಯವನ್ನ ಸೃಷ್ಟಿಸ್ತೀವಿ. ಎಲ್ಲಿ ಹೇಡಿಗಳಿರ್ತಾರೆ ಅಲ್ಲಿ ಸರ್ವಾಧಿಕಾರ ಬೇಗನೆ ಬರುತ್ತೆ. ನಮ್ಮ ತಲೆಯನ್ನ ಬೇರೆಯವರಿಗೆ ಕೈ ಕೊಟ್ರೆ, ನಮ್ಮ ಹಾರ್ಟ್ ಅನ್ನ ದಿಟ್ಟತನವನ್ನ ಬೇರೆಯವರಿಗೆ ಕೊಟ್ರೆ ಸರ್ವಾಧಿಕಾರಿಗಳು ಬರ್ತಾರೆ. ನೆನ್ಪಿಟ್ಕೊಳ್ಳಿ, ಇದನ್ನ ಯಾವತ್ತೂ ಮರಿಬೇಡಿ. ಯಾವ ದೇಶದಲ್ಲಿ ಸರ್ವಾಧಿಕಾರಿಗಳು ಎಲ್ಲಿ ಬಂದಿದ್ದಾರೆ ಅಂದ್ರೆ ಅಲ್ಲಿ ಹೇಡಿಗಳಿದ್ರು. ಅವರಿಗೆ ಭಯ, ದಿಟ್ಟವಾಗಿ ಹೋರಾಡುವಂತ ಶಕ್ತಿ ಇರಲ್ಲ. ತಲೆಯನ್ನ ಬೇರೆಯವರಿಗೆ ಕೈ ಕೊಟ್ರು, ಮೌಢ್ಯಕ್ಕೆ, ಮೌಢ್ಯವನ್ನ ಬಿಟ್ಬಿಟ್ರು. ನೋಡಿದ್ರಲ್ಲ ಮೌಢ್ಯಕ್ಕಾಗಿ ಎಷ್ಟು ಜನ ಜೀವ ಕೊಟ್ಟಿದ್ರು. ಹಾಗಾಗಿ ದಯವಿಟ್ಟು ನಿಮ್ಮ ಹತ್ರ ಮತ್ತೊಮ್ಮೆ ಪ್ರಾರ್ಥಿಸ್ತೀನಿ, ಹೇಡಿಗಳಾಗಬೇಡಿ, ಮಕ್ಕಳನ್ನ ಅವರಲ್ಲಿ ಧೈರ್ಯ ತುಂಬಿ ಒಳ್ಳೆತನವನ್ನ ಮೂಡಿಸಿ. ಮತ್ತೆ ಪ್ರಶ್ನೆ ಮಾಡಿ, ದಯವಿಟ್ಟು ಪ್ರಶ್ನೆ ಮಾಡಿ. ಶಾಲೆಯಲ್ಲಿ ಟೀಚರ್ಗಳು ಇಂಥದ್ದೇನಾದ್ರೂ ಹೇಳ್ಕೊಟ್ರೆ ನೀವು ಪ್ರಶ್ನೆ ಮಾಡಿ. ಮೋಸ್ಟ್ ಫಸ್ಟ್ ಆಗ್ತಿರೋ ಪ್ರಾಬ್ಲಮ್ ಸ್ಕೂಲಲ್ಲಿ ಟೀಚರ್ಗಳಲ್ಲಿ, ಟೀಚರ್ಗಳಿಗೆ, ಟೀಚರ್ ಒಳ್ಳೆ ಟೀಚರ್ಗಳು ಬರಬೇಕಾಗಿದೆ, ಅವರನ್ನು ತಿದ್ದುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.